ಅವಳು ಗುಂಡಣ್ಣನ ರಾತ್ರಿ ಎಳೆದಾಡ್ಬಿಟ್ಳು ಕಣೆ. ಗುಂಡಣ್ಣ ಅವರು ರೂಮ್ ಬಾಗಿಲು ಹಾಕೊಂಡು ಬಿಟ್ಟಿದ್ದಾರೆ. ನಿಮ್ಮ ಫ್ರೆಂಡ್ ಇಷ್ಟೆಲ್ಲ ಮೋಸ ಮಾಡಬಾರ್ದು ಕಣೆ. ನಾನು ಬಾಗಿಲು ತೆಗಿಸ್ತೀನಿ ಬಾರೆ. ಶಂಭೋ ಏನಾಯ್ತು ವೇದ ಆಂಟಿ, ನಮ್ಮ ಭಾವ ಭಜನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈ ವಿಷಯ ಏನಾದ್ರೂ ನಮ್ಮ ಮಕ್ಕಳು ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಂಡು ಬಿಡ್ತಾಳೆ ಆಂಟಿ. ಪಾಪ ನಮ್ಮ ಭಾವಗಿಂತ ಗತಿ ಬರಬಾರ್ದಿತ್ತು. ನನಗೆ ಸಂಸಾರ ಸಾಕು, ಹಿಮಾಲಯ ಬೇಕು. ಏ ಇಲ್ಲೆಲ್ಲ ಇದೆ ಹಿಮಾಲಯ? ಇಲ್ಲಿಲ್ಲ ಅಂತ ನನಗೆ ಗೊತ್ತು, ಅದು ಎಲ್ಲಿದೆಯೋ ಅಲ್ಲಿಗೆ ಹುಡುಕೊಂಡು ಹೋಗ್ತೀನಿ. ಗಂಡ ನೀವು ಹಿಮಾಲಯಕ್ಕೆ ಹೋಗೋ ಹಾಗಿಲ್ಲ, ಇನ್ನು ಲಿವಿಂಗ್ ಟುಗೆದರ್ ಮುಗ್ದಿಲ್ಲ. ನೀನು ಅಲ್ಲಿಗೆ ಹೋಗೋ ಕಾರಣ ಏನ? ಇವರಿಬ್ರು ಸೇರ್ಕೊಂಡು ನನ್ನನ್ನ ಜೀವಂತ ಶವ ಮಾಡ್ತಾ ಇದ್ದಾರೆ, ನನಗೆ ಬದುಕೋಕೆ ಆಸಕ್ತಿ ಇಲ್ಲ. ಈಗೇನು ಅವರಿಬ್ರು ಸುಮ್ಮನೆ ಇದ್ರೆ ನೀನ್ ಇಲ್ಲೇ ಇರ್ತೀಯಾ? ಆಗಬಹುದು. ಇಲ್ಲ ಹೋಗ್ಲಿ, ಬಿಟ್ಬಿಡಿ. ಅನ್ಯಾಯವಾಗಿ ಗುಂಡಣ್ಣವರು ಅಲ್ಲೆಲ್ಲ ಹೋಗಿ ಯಾಕೆ ಚಳಿಯಲ್ಲಿ ಸಾಯ್ಬೇಕು? ನಾಗವಲ್ಲಿ ನೀನು ಇವ್ರು ಸೇವೆ ಮಾಡೋದು ಬಿಟ್ಬಿಡು. ಇವರು ಇವಳು ಸಿಗಲ್ಲ ಅಂದ್ರೆ ನಾನು ಸುಮ್ಮನಾಗ್ತೀನಿ. ನಾನು ಅದನ್ನ ಹೇಳ್ತಾ ಇರೋದು. ಪರಮ ಅವರೇ, ನಿಮ್ಮ ಹತ್ರ ಸ್ವಲ್ಪ ದೇವ್ರ ವಿಷಯ ಮಾತಾಡಬೇಕು, ಬರ್ತೀರಾ? ಏನ್ ಹೇಳ? ಲೇ ಪರಮ, ನನ್ನ ಕಲ ಆಗ್ತಲ್ಲ ಕಣ, ಇನ್ನು ಮೂರು ದಿನ ಈ ತರ ಇರಬೇಕು, ಅದು ಕಷ್ಟ ಆಗುತ್ತಪ್ಪ. ಲೇ ನಿನ್ನ ಕಣ್ಣಿಗೆ ದೇವ್ರ ಪ್ರತ್ಯಕ್ಷ ಆದ್ರೆ ಈಗ? ಓಹೋ, ಏನು ನೀನೇ ನಿಜವಾದ ಪರಮೇಶ್ವರ ಆಗಿ ಚಟೆಯಲ್ಲಿ ಗಂಗೆಯನ್ನ ಧರಿಸ್ಕೊಂಡು ಬಂದ್ಬಿಡ್ತೀಯೋ? ಲೇ ಸುಮ್ಮನೆ ಆಗೋ ಕಾಸ್ಟ್ಯೂಮ್ ಖರ್ಚು ನಿನ್ನ ಅಂತರಾತ್ಮಕ್ಕೆ ದೇವರು ಗೋಚರಿಸ್ತಾನೆ. ಅದೇನು ಅಂತ ಹೇಳಲೇ? ಹೊರಗಿನ ಕಣ್ಣು ಮುಚ್ಚು, ಒಳಗಿನ ಕಣ್ಣು ತೆಗಿ. ಕಾಡ್ ಕವಿ ಗಂಗಾಧರ, ನನ್ನನ್ನ ಈಗಲೇ ಬಾ ಅಂತ ಕರಿತಾ ಇದೀಯ ತಂದೆ? ಗುಂಡಣ್ಣವ್ರೆ, ಯಾಕ್ರಿ ಏನಾಯ್ತ್ರಿ? ಚೆನ್ನಾಗಿದ್ರಲ್ಲ ಗಂಡ. ಮುಟ್ಟಿ ಮೈಲಿಗೆ ಮಾಡ್ಬೇಡ, ನಿನಗೆ ಪ್ರಪಂಚದ ವ್ಯಾಮೋಹನೇ ಹೊರಟೋಗಿದೆ. ಅಂದ್ರೆ ಈ ಮನೆಯ ಸಂಸಾರ ಎಲ್ಲ ಕಳ್ಕೊಂಡ್ಬಿಟ್ಟೆ ಪರಮ. ನನ್ನನ್ನ ದೇವರು ಬಾ 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 ಅಂತ ಕರಿತಾ ಇದ್ದಾನೆ. ನಾನು ಹಿಮಾಲಯಕ್ಕೆ ಹೋಗ್ಲೇಬೇಕು ಅನ್ನೋದು ದೈವ ಇಚ್ಛೆ. ನಮ್ಮನ್ನೆಲ್ಲ ನೀನ್ ಬಿಟ್ಟು ಹೋಗ್ತೀನ? ಬೇಡ ಗುಂಡಣ್ಣವ್ರೆ, ನೀವು ಇಲ್ಲೇ ಇರಿ, ನೀವು ಮನೆ ಬಿಟ್ಟು ಹೋದ್ರೆ ಪಾಪ ವೇದನ ಯಾರು ನೋಡ್ಕೊಳ್ತಾರೆ ಹೇಳಿ? ನನಗೆ ಪ್ರಾಪಂಚಿಕ ವ್ಯಾಮೋಹಗಳ ಬಗ್ಗೆ ಆಸಕ್ತಿ ಇಲ್ಲ ಮೇಡಮ್ ಅವರೇ, ಈ ವಾಸನೆಗಳಿಂದ ದೂರ ಆಗ್ಬೇಕು ಅಂತಾನೆ ಹೋಗ್ತಾ ಇರೋದು. ಪ್ಲೀಸ್ ಹೋಗ್ಬೇಡಿ. ನೀವು ನಿಜವಾಗ್ಲೂ ಸನ್ಯಾಸಿ ಆಗ ಹೊರಟಿದ್ರೋ ಇಲ್ವೋ ಅಂತ ನಾನು ಪರೀಕ್ಷೆ ಮಾಡ್ಬೇಕು. ಯಾವ ಪರೀಕ್ಷೆಗೂ ಈ ಸ್ವಾಮಿ ನಿಲುಕುವುದಿಲ್ಲ. ಸಾಕು ನನಗೆ ಈ ಆಲಯ, ಬೇಕು ನನಗೆ ಹಿಮಾಲಯ. ಸ್ವಾಮಿಗಳೇ, ಫೈನಲ್ ಟೆಸ್ಟ್ ಅಂತ ಒಂದಿರುತ್ತೆ. ನನ್ನ ಮದ್ವೆ ಆಗಕ್ಕಾಗಲ್ಲ, ವೇದ ಜೊತೆ ಕುಣಿಯಕ್ಕಾಗುತ್ತಾ? ಲೈಲ ಅವರೇ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಡೋಂಟ್ ವರಿ, ಧೈರ್ಯವಾಗಿರಿ, ನಾನು ನಿಮ್ಮನ್ನ ಮದ್ವೆ ಆಗಲ್ಲ. ಹೌದಾ? ನೋಡಿ, ಸೋಹನ್ ಮತ್ತೆ ದಿಶಾ ನನ್ನ ಕ್ಲೋಸ್ ಫ್ರೆಂಡ್ಸ್. ಅವರಿಬ್ರ ಮಧ್ಯೆ ಎಷ್ಟೋ ವರ್ಷಗಳಿಂದ ಪ್ರೀತಿ ಇತ್ತು, ಅವ್ರ ಮದ್ವೆ ಆಗ್ತಾರೆ ಅನ್ನೋ ಖಾತ್ರಿ ಇತ್ತು. ಅದಕ್ಕೆ ತಮಾಷೆಗೆ ನಿಮ್ಮ ಹತ್ರ ಬೆಟ್ ಕಟ್ಟದೆ. ನಾನು ತಪ್ಪು ಮಾಡ್ಬಿಟ್ಟೆ, ನೀ ಪರಮನ ಮಾತ್ಕೊಂಡು ಬೆಟ್ಟಿಂಗ್ ಕಟ್ಬಿಟ್ಟೆ. ಗುಂಡು ಆಗಿದ್ದಾಯ್ತು, ಬಿಟ್ಬಿಡಿ. ಆದ್ರೆ ಇದೇ ತರದ ಬೆಟ್ಟಿಂಗು ನೀವ್ ನನ್ ಜೊತೆ ಕಟ್ತೀರಾ?